हाय एल्ला विद्यार्थिगळिगू एजुकेट कर्नाटक चानल्गे स्वागत ई वीडियोदल्लि नावु जीएनएम नर्सिंग कोर्स एनिदे इदर बग्गे डीटेल आगि तिळिदुकोळ्ळता इद्देवे याव याव विद्यार्थिगळु ओंदु कोर्स अन्नु माडबहुदु नंतर ड्यूरेशन एष्टु इरुत्ते नंतर स्टडी माडि आद नंतर याव याव करियर आप्शन्स इरुत्ते ई एल्ला इन्फर्मेशन्स अन्नु नावु ई वीडियोदल्लि तिळिदुकोळ्ळता इद्देवे नंतर ईगागले बीएससी नर्सिंग मुंतद कोर्सगळ करियर गैडेंस वीडियोगळन्नु रेकॉर्ड माडि ई चानल्लि अप्लोड माडलागिदे वीडियोगळ लिंक टॉप कंड बस डिस्क्रिप्शन चेक सर विषय तक हमोण जी एन एम नर्सिंग कोर्स ऐन अदान सेकेंड पी यू सी कंप्लीट साइंस कॉमर्स आर्ट्स विद्यार्थी बी एस सी नर्सिंग कोर्स ऐन अदान केवल साइंस विद्यार्थी जी एन एम नर्सिंग कॉमर्स आर्ट्स विद्यार्थी कूड़ाकेकाश इतने ಹಾಗಿದ್ರೆ ಅಡ್ಮಿಷನ್ ಏನಿದೆ ಅದನ್ನ ಯಾವ ಆಧಾರದ ಮೇಲೆ ನೀಡುತ್ತಾರೆ ಇದನ್ನ ತಿಳ್ಕೊಳ್ಳೋದಾದ್ರೆ ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಏನಿದ್ದಾರೆ ಅವರ ಸೆಕೆಂಡ್ ಪಿಯುಸಿ ಹಾಗೆ ಎಸ್ಎಸ್ಎಲ್ಸಿ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಅದರ ಆಧಾರದ ಮೇಲೆ ಮೆರಿಟ್ ಅನ್ನು ಡಿಸೈಡ್ ಮಾಡಿ ಜಿಎನ್ಎಂ ನರ್ಸಿಂಗ್ ಕೋರ್ಸ್ ಏನಿದೆ ಅದರ ಅಡ್ಮಿಷನ್ ಅನ್ನು ನೀಡುತ್ತಾರೆ ನಂತರ ಈ ಒಂದು ಕಾಲೇಜ್ ಫೀಸ್ ಏನಿರುತ್ತೆ ಅಥವಾ ಕೋರ್ಸ್ ಫೀಸ್ ಏನಿರುತ್ತೆ ಅದು ಕೆಲವು ಬಾರಿ ವಿದ್ಯಾರ್ಥಿಗಳ ಮೆರಿಟ್ ಏನಿದೆ ಎಸ್ಎಸ್ಎಲ್ಸಿ ಮತ್ತು ಸೆಕೆಂಡ್ ಪಿಯುಸಿ ಪರ್ಫಾರ್ಮೆನ್ಸ್ ಅದರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಅಂದ್ರೆ ತುಂಬಾ ಒಳ್ಳೆ ಮಾರ್ಕ್ಸ್ ಅನ್ನು ಪಡೆದುಕೊಂಡಿದ್ರೆ ಕಡಿಮೆ ಫೀಸ್ ಗೆ ಅಡ್ಮಿಷನ್ ಸಿಗುತ್ತೆ ಅದೇ ರೀತಿ ಅವರು ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಫೀಸ್ ಕೂಡ ಜಾಸ್ತಿ ಆಗಬಹುದು ಸರಿನಾ ಸರಿ ಈಗ ಮುಂದಿನ ವಿಷಯವನ್ನ ತಿಳ್ಕೊಳ್ತಾ ಹೋಗೋದಾದ್ರೆ ಈ ಒಂದು ಕೋರ್ಸ್ ಏನಿದೆ ಅದರ ಡ್ಯುರೇಷನ್ ಎಷ್ಟು ಇರುತ್ತೆ ಅದನ್ನ ತಿಳ್ಕೊಳ್ಳೋದಾದ್ರೆ ಒಂದು ಜಿಎನ್ಎಂ ನರ್ಸಿಂಗ್ ಕೋರ್ಸ್ ಏನಿದೆ ಅದರ ಡ್ಯುರೇಷನ್ 3 ಇಯರ್ಸ್ ಆಗಿರುತ್ತೆ 3 ವರ್ಷ ಆಗಿರುತ್ತೆ ಅದರ ನಂತರ ಟ್ರೈನಿಂಗ್ ರೀತಿ 6 ಮಂತ್ ಇಂಟರ್ನ್ಶಿಪ್ ಇರುತ್ತೆ ಇಂಟರ್ನ್ಶಿಪ್ ಅಲ್ಲಿ ಈ ಒಂದು ಪೇಷಂಟ್ಸ್ ಏನಿರ್ತಾರೆ ಅವರ ಜೊತೆ ಡೈರೆಕ್ಟ್ ಇಂಟರ್ಯಾಕ್ಟ್ ಮಾಡಿ ನರ್ಸ್ ಯಾವ ರೀತಿ ವರ್ಕ್ ಮಾಡ್ತಾರೆ ಅದನ್ನ ತಿಳಿದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಹಾಗಿದ್ರೆ ಟೋಟಲ್ ಡ್ಯುರೇಷನ್ ನಾವು 3 ಇಯರ್ಸ್ 6 ಮಂತ್ಸ್ ಅಂತ ಹೇಳಬಹುದು ಸರಿನಾ ನಂತರ ಈ ಒಂದು ಕೋರ್ಸ್ ಏನಿದೆ ಅದರ ಫೀಸ್ ಎಷ್ಟು ಆಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ನೀವು ಗವರ್ನಮೆಂಟ್ ಕಾಲೇಜುಗಳಲ್ಲಿ ಜಿಎನ್ಎಂ ನರ್ಸಿಂಗ್ ಕೋರ್ಸ್ ಅನ್ನು ಮಾಡ್ತೀರಿ ಅಂತ ಹೇಳಿದ್ರೆ ಅದರ ಫೀಸ್ ಪ್ರತಿ ವರ್ಷಕ್ಕೆ 30,000 ದಿಂದ 45,000 ಒಳಗಡೆ ಇರುತ್ತೆ ಗವರ್ನಮೆಂಟ್ ಕಾಲೇಜುಗಳಲ್ಲಿ ಅಥವಾ ಗವರ್ನಮೆಂಟ್ ಸೀಟ್ ಅನ್ನು ಪಡೆದುಕೊಂಡ್ರೆ ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ಜಿಎನ್ಎಂ ನರ್ಸಿಂಗ್ ಕೋರ್ಸ್ ಗೆ ಸಂಬಂಧಿಸಿದಂತೆ ಪ್ರೈವೇಟ್ ಸೀಟ್ ಅನ್ನು ಪಡೆದುಕೊಂಡ್ರೆ ಅದರ ಫೀಸ್ ಪ್ರತಿ ವರ್ಷಕ್ಕೆ 75,000 ದಿಂದ 2,00,000 ಇರಬಹುದು ನೀವು ಯಾವ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ಪ್ರೈವೇಟ್ ಸೀಟ್ ಅನ್ನು ಪಡೆದುಕೊಳ್ಳತಾ ಇದ್ದೀರಾ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಜನರಲ್ ಆಗಿ ಪ್ರೈವೇಟ್ ಸೀಟ್ ಅನ್ನು ಪಡೆದುಕೊಂಡ್ರೆ 75,000 ದಿಂದ 2,00,000 ಪ್ರತಿ ವರ್ಷಕ್ಕೆ ಖರ್ಚಾಗುತ್ತೆ ಜಿಎನ್ಎಂ ನರ್ಸಿಂಗ್ ಕೋರ್ಸ್ ಗೆ ಸಂಬಂಧಿಸಿದಂತೆ ನಂತರ ಇದು ಕೋರ್ಸ್ ಫೀಸ್ ಆಗಿರುತ್ತೆ ಹಾಸ್ಟೆಲ್ ಫೀಸ್ ಬೇರೆ ಇರುತ್ತೆ ಕ್ಲಿಯರ್ ಆಯ್ತಾ ಕ್ಲಿಯರ್ ಆಯ್ತು ನಂತರ ಏಜ್ ಲಿಮಿಟ್ ಏನಿದೆ ಅದನ್ನ 17 ಇಯರ್ಸ್ ಟು 35 ಇಯರ್ಸ್ ಅಂತ ತಿಳಿಸಿದ್ದಾರೆ ನಂತರ ನೀವು ಈಗ ಸೆಕೆಂಡ್ ಪಿಯುಸಿ ಅನ್ನು ಕಂಪ್ಲೀಟ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಏಜ್ ಏನಿದೆ ಅದು 17 ಇಯರ್ಸ್ 17 ವರ್ಷಕ್ಕಿಂತ ಹೆಚ್ಚಿರುತ್ತೆ ನಂತರ 35 ಇಯರ್ಸ್ಗಿಂತ ಕಡಿಮೆನೇ ಇರುತ್ತೆ ಅಂದರೆ ಇದೇ ಏಜ್ ಲಿಮಿಟ್ ಒಳಗಡೆ ನೀವು ಇರ್ತೀರ ಸರಿನಾ ನಂತರ ಈ ಒಂದು ಜಿ ಎನ್ ಎಂ ನರ್ಸಿಂಗ್ ಕೋರ್ಸ್ ಕಂಪ್ಲೀಟ್ ಆದ ನಂತರ ಯಾವ ಯಾವ ಏರಿಯಾದಲ್ಲಿ ನಾವು ವರ್ಕ್ ಮಾಡಬಹುದು ಅದನ್ನು ತಿಳ್ಕೊಳ್ಳೋದಾದ್ರೆ ಇಲ್ಲಿಗ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಪ್ರೈವೇಟ್ ಹಾಸ್ಪಿಟಲ್ಸ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅದೇ ರೀತಿ ನರ್ಸಿಂಗ್ ಹೋಮ್ಗಳಲ್ಲಿ ವರ್ಕ್ ಮಾಡಬಹುದು ನಂತರ ಯಾವ್ಯಾವ ಕರಿಯರ್ ಆಪ್ಷನ್ಸ್ ಇರುತ್ತೆ ಅದನ್ನು ತಿಳ್ಕೊಳ್ಳೋದಾದ್ರೆ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡಬಹುದು ಅದೇ ರೀತಿ ಅಸಿಸ್ಟೆಂಟ್ ನರ್ಸ್ ಆಗಿ ವರ್ಕ್ ಮಾಡಬಹುದು ನಂತರ ಹೋಮ್ ಕೇರ್ ನರ್ಸ್ ಆಗಿ ವರ್ಕ್ ಮಾಡಬಹುದು ಇಲ್ಲದಿದ್ದರೆ ನರ್ಸ್ ಟೀಚರ್ ಜನರಲಿ ನರ್ಸಿಂಗ್ ಏನಿರುತ್ತೆ ಅದಕ್ಕೆ ಸಂಬಂಧ ಎಜುಕೇಟರ್ ಆಗಿ ವರ್ಕ್ ಮಾಡಬಹುದು ಈ ರೀತಿ ಅವಕಾಶಗಳು ಇರುತ್ತೆ ನಂತರ ಸ್ಯಾಲರಿ ಏನಿರುತ್ತೆ ಅದು ನೀವು ಯಾವ ಪ್ರೊಫೈಲಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಹಾಗೆ ನಿಮ್ಮ ಸ್ಕಿಲ್ಸ್ ಎಷ್ಟು ಚೆನ್ನಾಗಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಂತರ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದರೆ ಅವರಿಗೆ ಪ್ರಾರಂಭದಲ್ಲಿ ಪ್ರತಿ ತಿಂಗಳಿಗೆ 8,000 ದಿಂದ 15,000ವರೆಗೆ ಸ್ಯಾಲ್ರಿ ಇರುತ್ತೆ ಪ್ರತಿ ತಿಂಗಳಿಗೆ ಪರ್ ಮಂತ್ ಅದೇ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಜಾಬನ್ನು ಪಡೆದುಕೊಂಡ್ರೆ ಅವರಿಗೆ ಸ್ಟಾರ್ಟಿಂಗಲ್ಲಿ 25,000 ಪರ್ ಮಂತ್ ಇಷ್ಟು ಸ್ಯಾಲ್ರಿ ಇರುತ್ತೆ ನಂತರ ನರ್ಸಿಂಗ್ ಫೀಲ್ಡ್ ಏನಿದೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇನ್ಕ್ರೀಸ್ ಆಗ್ತಾ ಹೋದ ರೀತಿ ಸ್ಯಾಲ್ರಿ ಏನಿರುತ್ತೆ ಅದು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಂತರ ಇವಿಷ್ಟು ಇನ್ಫಾರ್ಮೇಷನ್ ಆಗಿತ್ತು ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿ ನಂತರ ನಾನು ವಿದ್ಯಾರ್ಥಿಗಳ ಬ್ಲೆಸ್ಸಿಂಗ್ಸನ್ನು ತುಂಬ ಬಿಲೀವ್ ಮಾಡ್ತೀನಿ ವಿಡಿಯೋ ಸಹಾಯ ಆಗಿದ್ರೆ ನಿಮ್ಮ ವಿಶಸ್ ಅಥವಾ ಬ್ಲೆಸ್ಸಿಂಗ್ಸನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಂತರ ಆಲ್ ದ ಬೆಸ್ಟ್ ಜೈ ಹಿಂದ್ ವಂದೇ ಮಾತರಂ